ಪ್ರೀತಿಯ ವೀಕ್ಷಕರೇ, ನಿಮಗಿಂದು ಒಂದು ವಿಶೇಷ ವ್ಯಕ್ತಿಯನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಜನರ ನಡುವೆ ಸಮಾಜ ಸೇವೆಯನ್ನು ಆಯ್ಕೆ ಮಾಡಿ ಜನರ ಮನವನ್ನು ಗೆಲ್ಲುತ್ತಿರುವಂತಹ ಒಬ್ಬ ವಿಶೇಷ ಅತಿಥಿ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಾನು ಪರಿಚಯ ಮಾಡ್ತಾ ಇದ್ದೇನೆ. ಅವರಾಗಿದ್ದಾರೆ ಆಸಿಫ್ ಆಪತ್ ಬಾಂಧವ. ಒಂದು ಆಂಬ್ಯುಲೆನ್ಸ್ ಮೂಲಕ ಏನು ದಿಕ್ಕುಪಾಳಾದಂತಹ ಜನರಿಗೆ ಆಸರೆಯಾಗುತ್ತಿರುವಂತಹ ಒಬ್ಬ ಯುವಕನಾಗಿದ್ದಾರೆ ಆಸಿಫ್ ಆಪತ್ ಬಾಂಧವ. ಕಣ್ಣು ಕಾಣದೇ ಇರಲಿ, ಕುಂಟಿರಲಿ, ಕೂಂಟಿರಲಿ, ಯಾವ ರೀತಿ ಇರಲಿ, ಅವರನ್ನ ನಾವು ಸಲಹುತ್ತೇವೆ. ಆ ಸಂದರ್ಭದಲ್ಲಿ ತಾಯಿಗೆ ಹಣ ಆಂಬ್ಯುಲೆನ್ಸಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಅಲ್ಲಿಂದ ಒಂದು ಟಾಟಾ ಸುಮ ಗಾಡಿಯಲ್ಲಿ ತಾಯಿಯನ್ನು ಕರ್ಕೊಂಡ್ಬಂದರು. ಆ ಪ್ರೀತಿ ಅಂದರೆ ಹೇಗಿತ್ತು ಅಂತ ಹೇಳಿದರೆ, ನನ್ನ ಒಂದೊಂದು ಹೆಜ್ಜೆಗೂ ಅವರು ಕಾಯ್ತಾ ಇದ್ರು. ಆಸಿಬ್ರವರೇ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೊದಲನೇದಾಗಿ ಈ ಆಸಿಫ್ ಜೊತೆ ಒಂದು ಆಪತ್ ಬಾಂಧವ ಎಂಬಂತಹ ಹೆಸರು ಕೂಡ ನಿಮ್ಮ ಜೊತೆ ಬಂದಿದೆ. ಯಾಕೆ ಈ ಹೆಸರು ನಿಮ್ಮ ಜೊತೆ ಸೇರಿಕೊಂಡಿದೆ? ಅದು ನನ್ನ ಆಂಬ್ಯುಲೆನ್ಸ್ ಹೆಸರು ಸರ್. 10 ವರ್ಷ ಆಯಿತು ಫೀಲ್ಡಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿ, ಅದಕ್ಕೊಂದು ಆಪತ್ ಬಾಂಧವ ಅಂತ ಹೆಸರಿಟ್ಟೆ. ಅದು ಹಾಗೆ ಮುಂದುವರಿತಾ ಅದು ನನಗೆ ಆಪತ್ ಬಾಂಧವ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದೆ. ಅಂದರೆ ಎಲ್ಲಿ ಆಪತ್ ಕಾಲದಲ್ಲಿ ಜನ ಇರ್ತಾರೆ, ತಕ್ಷಣ ನಾನು ಮುಟ್ತೇನೆ. ಅಲ್ಲಿ ಎಲ್ಲ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ನೀರಲ್ಲಿ ಬಂದ ಶವ ಆಗಿರ್ಬೋದು, ಯಾರೋ ಮುಟ್ಟದೇ ಇರೋದಂತ. ಇದೀಗ ನನಗೆ ಪ್ರಚಾರ ಬಂದು ಈಗ ಈ ಕೊರೋನಾ ಸಂದರ್ಭದಲ್ಲಿ, ಇಲ್ಲಾಂದರೆ ಹಲವಾರು ನಾವು ಈಗಾಗಲೇ 2500-3000 ಹೆಚ್ಚು ಶವಗಳನ್ನು ನಾನು ರಿಕ್ವೈರ್ ಮಾಡಿದ್ದೇನೆ. ಅದರಲ್ಲಿ ಹಲವಾರು ನಮ್ಮಲ್ಲಿ ಸಮುದ್ರ ಭಾಗದಲ್ಲಿ ಬಂದಂಥ ಕೊಲೆತ ಶವಗಳನ್ನು, ರೈಲ್ವೆಗೆ ಬಿದ್ದಂಥದ್ದು ಅದೆಲ್ಲ ತಕ್ಷಣ ಹೋಗಿ, ಅದರ ನಂತರ ಆಪತ್ ಬಂದ ಆಪತ್ ಬಂದ ಜನರು ಕರೀಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಇದು ಜನರಿಟ್ಟಂತಹ ಹೆಸರು. ಹೌದೌದು. ನೀವು ಒಂದು ಆಶ್ರಮವನ್ನು ಕಟ್ಟಿ ಒಂದಷ್ಟು ಜನರಿಗೆ ಆರೈಕೆ ಮಾಡುವಂತಹ ಒಂದು ವಿಷಯ ಕೂಡ ನಮ್ಗೆ ಸಿಕ್ಕಿದೆ. ಏನು, ಯಾವ ರೀತಿಯ ಆಶ್ರಮ ನೀವು ಕಟ್ಟಿದ್ದೀರಿ, ಯಾರೆಲ್ಲ ಅಲ್ಲಿ ಇದ್ದಾರೆ, ಯಾವ ರೀತಿಯ ಆರೈಕೆ ಕೊಡ್ತಾ ಇದ್ದೀರಿ, ಯಾವ ರೀತಿಯ ಅಂತ, ಯಾರು ದಿಕ್ಕುಪಾಳದಂತಹವರ ಅಥವಾ ಇದ್ದವರನ್ನು ನೀವು ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ನೀವು ಸೇವೆ ಕೊಡ್ತಾ ಇದ್ದಾರೆ, ಏನಿದೆ? ಇಲ್ಲ ಸರ್, ಅದು ಮಾನಸಿಕ ಅಸ್ವಸ್ಥರು, ನಿರ್ಗತಿಕರು, ರಸ್ತೆ ಬದಿಯಲ್ಲಿ ಹೋಗುವಂಥ ನೋಡ್ಬೋದು, ತುಂಬ ಗಡ್ಡೆ ಬಿಟ್ಟು ಕೂದಲಿಟ್ಟು ಅಲ್ಲಿ ಕಲತ ರೀತಿಯಲ್ಲಿ ಇರುವಂಥದ್ದು, ಅವರನ್ನೆಲ್ಲ ತಗೊಂಬಂದು ಶುಚಿಗೊಳಿಸಿ ಅವರಿಗೆ ಒಳ್ಳೆಯ ಬಟ್ಟೆ ಊಟ ಎಲ್ಲ ಕೊಟ್ಟು, ನಂತರ ಮಂಗಳೂರಿನ ಆಸ್ಪತ್ರೆಯಲ್ಲಿ ಅವರಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು, ನಂತರ ಇಲ್ಲಿ ತಂದು ನಾನು ಸಾಕ್ತಾ ಇದ್ದೇನೆ. ಊರು ಮನೆಯವರು ಸಿಕ್ಕಿದರೆ ಅವರಿಗೆ ಮನೆಗೆ ಕಳಿಸುವಂಥ ಪ್ರಯತ್ನ, ಇಲ್ಲದ್ರೆ ನಮ್ಮಲ್ಲೇ ಇದ್ದಾರೆ. ಹಾಗೆ ನೀವು ಈ ರೀತಿಯ ಕೆಲಸ ಮಾಡ್ತಾ ಇದ್ದೀನಿ. ಇದು ಮತ್ತೆ ಇದ್ದವರನ್ನು ನೋಡ್ತೀರಾ ಅಂತ ಹೇಳಿದರೆ, ಹಲವಾರು ಮಂದಿ ಈ ರೀತಿ ಇದ್ದಾರೆ. ಅಂದರೆ ಅವರ ಅಣ್ಣ ತಮ್ಮ ಎಲ್ಲ ಇದ್ದಾರೆ, ತಮ್ಮನಿಗೆ ಇಂಥ ಕಾಯಿಲೆ ಇರ್ತದೆ, ಅವನ ಅಣ್ಣನಿಗೆ ಏನಾಗ್ತದೆ, ಅವನು ಗಲ್ಫಲ್ಲಿ ಇರ್ತಾನೆ, ಅವನ ಹೆಂಡತಿ ಮಕ್ಕಳಿಲ್ಲಿ, ಇವನು ತಮ್ಮ ಮಾನಸಿಕನಾಗಿ ಅವರಿಗೆ ತೊಂದರೆ ಕೊಡ್ತಾನೆ. ಆವಾಗ ನಮಗೆ ಬರ್ತಾರೆ ಏನಾದರೂ ಮಾಡಬೇಕು ಅಂತ. ನಾನು ಅದು 1-2-3 ಜನರನ್ನು ಮಾಡಿ ಸರ್ ಈಗ ಕೈ ಸುಟ್ಕೊಂಡಿದ್ದೇನೆ. ಇವರು ನೋಡಿ, ನಮ್ಮಲ್ಲಿ 6 ತಿಂಗಳು ಇರ್ತಾರೆ ಅವರು, 1 ವರ್ಷ ಇರ್ತಾರೆ. ಅವರು ನಮಗೆ ಕೊಡುವುದು ಟ್ಯಾಬ್ಲೆಟ್, ಒಬ್ಬ ವ್ಯಕ್ತಿಗೆ ಏನಿಲ್ಲ ಅಂದರೆ 1 ತಿಂಗಳಿಗೆ ಅವ್ರಿಗೆ ಕರ್ಕೊಂಡೋಗ್ಲಿಕ್ಕೆ ಬರಲಿಕ್ಕೆ ನಮಗೆ 3000 ರೂಪಾಯಿ ಖರ್ಚು ನಿಲ್ತದೆ. ಮಂಗಳೂರಿಗೆ ಹೋಗಬೇಕು, ಅಲ್ಲಿ ಕೌನ್ಸಿಲಿಂಗ್ ಮಾಡಿಸಬೇಕು, ಅವನ ಟ್ಯಾಬ್ಲೆಟ್ ಕೊಡಬೇಕು ದಿನಾಲು, ಅವನಲ್ಲಿ ಮಾಡುವಂಥ ಚೇಷ್ಟೆಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ, ಅದನ್ನೆಲ್ಲ ಅವರು ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ನಮ್ಮ ಹತ್ರ ಕೊಡೋದು. ಇದನ್ನು ನಾವು ಅವರಿಗೆ ತಿಂಗಳಿಗೆ ಈ ಹಣವನ್ನು ಕೇಳಿದರೆ ಅವರಲ್ಲಿ ಹೋಗಿ ಅಪಪ್ರಚಾರ ಮಾಡ್ತಾರೆ, ಹಣ ಪಡೆದ ಇದು. ಅದಕ್ಕಾಗಿ ನಾನು ಇದ್ದವರನ್ನು ಪಡೆಯುವಂಥದ್ದೇ ನಿಲ್ಲಿಸಿದ್ದೇನೆ. ಈಗ ನನಗೆ ಸಾಕಾಗಿ ಹೋಯಿತು. ಸೊ ನೀವು ಒಂದು ಫೌಂಡೇಶನ್ ಕಟ್ಟಿದ್ದೀರಿ, ಏನು ಫೌಂಡೇಶನ್? ಮೈಮುನ ಫೌಂಡೇಶನ್, ತಾಯಿ ಹೆಸರಲ್ಲಿ ಕಟ್ಟಿದ್ದು ಸರ್. ನಿಮ್ಮ ತಾಯಿ? ನನ್ನ ತಾಯಿ. ಯಾಕೆ ನಿಮ್ಮ ತಾಯಿ ಹೆಸರು ಈ ಫೌಂಡೇಶನ್ಗೆ ನೀವು ಹೆಸರಿಟ್ಟಿದ್ದೀರಿ? ತಾಯಿ ಹೆಸರು ಅಂತ ಹೇಳಿದರೆ ಅದು ನಮಗೆ ತಾಯಿಯ ಕಡೆ ತುಂಬ ಕಷ್ಟ. ಅಂದರೆ ತಾಯಿ ನಮಗೆ ಬೆಳೆಸಿದ, ಅಂದರೆ ತಾಯಿಯ ಪ್ರೀತಿ ನನಗೆ ಸಿಕ್ಕಿದೆ. ಇಲ್ಲ ಅಲ್ಲ, ನನಗೆ ಏನಾದರೂ ಮಾಡಿ ಅದು ಕೊಟ್ಟಿದ್ದಾನೆ. ನನ್ನ ತಂದೆ ಚಿಕ್ಕಂದ ತಲಾಖಾಗಿತ್ತು, ನಂತರ ನನಗೆ 4ನೇ ತರಗತಿವರೆಗೆ ತಾಯಿ ಒಟ್ಟಿಗೆ ಇದ್ದರು. ತಾಯಿ ನಾನಂದರೆ ಪಂಚಪ್ರಾಣ. ನಂತರ ತಾಯಿಗೆ ಯೌವನ ಬೇರೆ, ಆ ರೀತಿಯಲ್ಲಿ ನಮ್ಮ ಅಜ್ಜ ಅವರಿಗೆ ಬೇರೆ ಮದುವೆ ಮಾಡಿಕೊಡ್ತಾರೆ. ಅವರು ಮದುವೆಯಾಗಿ ಹೋದ್ಮೇಲೆ ಮತ್ತೆ ನಾನು ಒಂಟಿಯಾಗ್ತೇನೆ ಇಲ್ಲಿ. ಮತ್ತೆ 1-2 ವರ್ಷ ಇಲ್ಲಿ ಇದು, ಮತ್ತೆ ತಾಯಿ ನನ್ನನ್ನು ಅಲ್ಲಿ ಕರೆಸ್ಕೊಳ್ತಾರೆ. ಅಲ್ಲೂ ಕೂಡ ತಾಯಿಗೆ ಆ ಗಂಡನ್ನು ಬಿಡ್ತಾರೆ. ಮತ್ತೆ ನಂತರ ನಾವು ಒಟ್ಟಿಗೆ ಸಾನೂರಿಗೆ ಬರ್ತೇವೆ. ಅಲ್ಲಿ ನಾವು ನನ್ನ ಒಂದು ತಮ್ಮನ ಇರ್ತಾನೆ, ಒಟ್ಟಿಗೆ ಜೀವನ ಸಾಗಿಸ್ತಾನೆ. ಹೀಗೆ ಮಂಜಲಗಳು ಮುಂದೆ ಹೋಗುವಾಗ ನನಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಮಾಡ್ತಾರೆ. ತಾಯಿಗೋಸ್ಕರ ಅವರು ಹಾರ್ಟ್ ಪೇಷಂಟ್ ಇರ್ತಾರೆ. ಹೀಗೆ ತಾಯಿಯನ್ನು ನಾನು
ಬಿಟ್ಟು ದುಬೈಗೆ ಹೋಗುವಂಥ ಪ್ರಸಂಗ ಎದುರಾಗುತ್ತೆ. ತಾಯಿ ಮತ್ತೆ ನಾನು ದುಬೈಯಿಂದ ಬರ್ತೇನೆ, ಬಂದು ತಾಯಿ ಅವಾಗ ಮೈಸೂರಲ್ಲಿರ್ತಾರೆ, ಈ ಇವರು ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅಂದರೆ ತಲೆ ಇವರೊಟ್ಟಿಗೆ ತಲಾಕಾಗಿರಲಿಲ್ಲ, ಏನೋ ಒಂದು ವೈಮನಸ್ಸು, ಅವ್ರು ಇನ್ನೊಂದು ಮದುವೆ ಆಗ್ತಾರೆ. ತಾಯಿ ಬಂದರು, ಒಂದು ನಾ ಬರುವಾಗ ಅಲ್ಲಿದ್ದರು. ಅಲ್ಲಿ ನಾನು ಹೋದೆ, ಹೋಗಿ ತಾಯಿಗೆಲ್ಲ ತಿರುಗಾಡಿಸಿ ಬಂದು ನಾನು ನನ್ನ ಮನೆಗೆ ಮತ್ತೆ ತಿರುಗಿ ಬರುವಾಗ ಮತ್ತೆ ಅಲ್ಲಿಂದ ಕರೆ ಬರ್ತದೆ, ತಾಯಿಗೆ ಹೇಗೆ ತೀರ್ಕೊಂಡ್ರು ಅಂತೇಳಿ. ಆ ಸಂದರ್ಭದಲ್ಲಿ ತಾಯಿಗೆ ಹಣ ಆಂಬ್ಯುಲೆನ್ಸಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಅಲ್ಲಿಂದ ಒಂದು ಟಾಟಾ ಸುಮೋ ಗಾಡಿಯಲ್ಲಿ ತಾಯಿಯನ್ನು ಕರ್ಕೊಂಬಂದರು. ಕರ್ಕೊಂಬಂದು ಇಲ್ಲಿ ತಾಯಿಗೆ, ತಾಯಿಯ ಮರಣ ಬರ್ತದೆ. ಆ ಸಂದರ್ಭದಲ್ಲಿ ನಾನು ತುಂಬ ನೊಂದಿದ್ದೇನೆ. ಆ ಪ್ರೀತಿ ಅಂದರೆ ಹೇಗಿತ್ತು ಅಂತ ಹೇಳಿದರೆ, ನನ್ನ ಒಂದೊಂದು ಹೆಜ್ಜೆಗೂ ಅವರು ಕಾಯ್ತಾ ಇದ್ದರು, ನಾನು ಬೆಳಿಬೇಕು ಅಂತ ಅವ್ರಿಗೆ ಆಸೆ ಇತ್ತು. ನನಗೆ ತಾಯಿಗೆ ಏನೂ ಮಾಡಲಿಕ್ಕಾಗಿಲ್ಲ, ನಾನು ಬುದ್ಧಿ ಬರುವಾಗ ಅವ್ರು ತೀರ್ಕೊಂಡ್ರು. ಅದಕ್ಕೋಸ್ಕರ ಆ ತಾಯಿಗೆ ಋಣಕ್ಕಾಗಿ ಹೆಸರಿಟ್ಟರು.